ನಾನು ಮಾತಾಡಿದ್ರೂ ಮಾತಾಡ್ತಾ ಇಲ್ಲ ನೀನು. ಅನ್ಯಾಯ ತಾನೆ. ಆಯ್ತು, ಇಲ್ಲಿಗೆ ಎಲ್ಲ ಮುಗಿಸೋಣ. ಸೊ ಈ ನನ್ನ ಕ್ಷಮಾಪಣೆ ಪತ್ರನ ಒಪ್ಕೊಂಡು ನನ್ನ ಹತ್ರ ಮಾತಾಡಬೇಕಾಗಿ ವಿನಂತಿ. ನೀನು ಅಂದ್ರೆ ನನಗಿಷ್ಟ. ನಿನ್ನ ಒನ್ ಅಂಡ್ ಓನ್ಲಿ ಒಲವಿನ ಗಂಡ ಭುವನ್. ಹೇಳ್ಕೊಳ್ಳೋಕೆ ಇಷ್ಟು ದಿನ ಬೇಕಾಯ್ತಾ? ಇರ್ಲಿ ಇರ್ಲಿ, ಐ ಆಮ್ ಸಾರಿ. ಹೌದು, ನಾನು ತಪ್ಪು ಮಾಡಿದ್ದೆ. ಆ ತಪ್ಪಿಗೆ ಕ್ಷಮೆನೂ ಕೇಳಿದೆ. ಅದ್ಯಾಕೋ ನಿನಗಿಷ್ಟ ಆಗಲಿಲ್ಲ ಅನ್ಸುತ್ತೆ. ಈ ಮಾತಾಡೋದು ಆಡಲ್ಲ ಅನ್ನೋದು, ಅದಕ್ಕೆ ನಾನು ಒದ್ದಾಡೋದು, ಇದೆಲ್ಲ ಬೇಕಾ? ಅಂದ್ರೆ ನಂಗಿಷ್ಟ. ನಿನ್ನ ಒನ್ ಅಂಡ್ ಓನ್ಲಿ ಒಲವಿನ ಗಂಡ. ನೀವು ಅಂದ್ರು ನಂಗಿಷ್ಟನೆ. ಇಷ್ಟೆಲ್ಲ ಕೇಳಿದ್ಮೇಲೆ ಇನ್ನು ಕ್ಷಮಿಸದೆ ಹೋದ್ರೆ ತಪ್ಪಾಗತ್ತೆ. ನೀವು ಪತ್ರ ಬರೆದು ನಿಮ್ ಪ್ರೀತಿನ ಹೇಳ್ಕೊಂಡಿದ್ದೀರಿ, ನಾನು ಉತ್ತರ ಬರೀತೀನಿ. ಇದೇನಿದು ಪ್ರೀತಿಯ ಶ್ರದ್ಧಾ?
ಅನ್ಕೊಂಡಿದ್ದು ನಿಜ. ಗಂಡ ಹೆಂಡತಿ ಮಧ್ಯೆ ಏನೋ ಸರಿ ಇಲ್ಲ. ಇಬ್ರು ಒಬ್ರಿಗೊಬ್ರು ಮಾತಾಡ್ಕೋತಾ ಇಲ್ಲ, ಅದಕ್ಕೆ ಈ ತರ ಪತ್ರ ಬರ್ತಿರೋದು. ಆದ್ರೆ ಇಲ್ಲಿ ನೀನೇನ್ ಬರ್ದಿದ್ಯಾ ಭುವನ್? ಶ್ರದ್ಧಾನ ನಾನು ಪ್ರೀತಿ ಮಾಡೋದೇ ಇಲ್ಲ ಅಂತ ನನ್ನ ಹತ್ರ ಹೇಳ್ಕೊಂಡು ಇಲ್ಲಿ ನೋಡಿದ್ರೆ ಇಷ್ಟೊಂದು ಪ್ರೀತಿಯಿಂದ ಪತ್ರ ಬರ್ದಿದ್ಯಲ್ಲ. ಛೇ, ನಿನ್ನ ನಂಬ್ಕೊಂಡಿರೋ ನಾನು ಹುಚ್ಚಿ ಅಷ್ಟೇ. ಇದೇನಿದು ಈ ರೂಮಲ್ಲಿ ಇವತ್ತು ಬರೀ ಲೆಟರ್ಸೇ ಸಿಗ್ತಾ ಇದೆಯಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಮೈ ಡಿಯರ್ ಭುವನ್, ನೀವು ಹೀಗೊಂದು ಪತ್ರ ಬರೀತೀರಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೋಡಿ, ನಿಮ್ಮನ್ನು ಕಂಡ್ರೆ ನನಗೂ ಇಷ್ಟನೇ, ನಿಮ್ಮ ಹತ್ರ ಮಾತು ಬಿಡೋಕೆ ನನಗೂ ಕಷ್ಟನೇ. ನೀವು ನನ್ನ ತಾಯಿ ಬಗ್ಗೆ ತಮಾಷೆ ಮಾಡಿದ್ದಕ್ಕೆ ಸಿಟ್ಟು ಬಂದಿದ್ರು, ಆ ಸಿಟ್ಟು ಅಷ್ಟೇ ಬೇಗ ಕರ್ಗ ಹೋಗಿತ್ತು. ಆಮೇಲೆ ಸುಮ್ಮನೆ ನಿಮ್ಮನ್ನು ಗೋಳಾಡ್ಸೋಣ ಅಂತ ಮಾತಾಡದೆ ಸುಮ್ಮನೆ ಇದ್ದೆ. ಯಾವಾಗ ನೀವು ಇಷ್ಟೊಂದು ಪ್ರೀತಿಯಲ್ಲಿ ಪತ್ರ ಬರೆದ್ರೋ ಅಲ್ಲಿಗೆ ಎಲ್ಲ ಮುಗ್ದೋಯ್ತು. ಇನ್ಮೇಲೆ ಮುನಿಸ್ಕೊಂಡಿರೋದಕ್ಕೆ ಯಾವ ಕಾರಣನೂ ಇಲ್ಲ. ಐ ಲವ್ ಯು ಸೋ ಮಚ್ ಭುವನ್. ನಿಮ್ಮಂಥ ಒಳ್ಳೆ ಗಂಡನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ. ನಿಮ್ಮ ಹತ್ರ ಮಾತಾಡದೆ 2 ದಿನ ಒದ್ದಾಡಿಸಿದ್ದಕ್ಕೆ ನನ್ನನ್ನು ಕ್ಷಮಿಸಿ. ನಿಮ್ಮನ್ನು ಮಾತಾಡ್ಸೋದಕ್ಕೆ ಕಾಯ್ತಾ ಇರ್ತೀನಿ. ಪ್ರೀತಿಯಿಂದ ಶ್ರದ್ಧಾ ಭುವನ್. ಸೊ ಗಂಡ ಹೆಂಡತಿ ಮಧ್ಯೆ ಜಗಳ, ಆಮೇಲೆ ಪ್ರೀತಿ, ಜೊತೆಗೆ ಹಳೇ ಕಾಲದವ್ರ ಥರ ಲೆಟ್ರ್ ಬರೆದಿಡೋ ಶೋಕಿ, ಚೆನ್ನಾಗಿದೆ. ಶ್ರದ್ಧಾ, ನಿನ್ನ ಲೆಟರ್ನ ಓದಿ ಭುವನ್ ನಿನ್ನ ಹತ್ರ ಓಡೋಡ್ ಬರ್ತಾನೆ ಅನ್ಕೊಂಡಿದ್ಯಾ? ನೋ ಚಾನ್ಸ್. ಪಾಪ, ಈ ಲೆಟ್ರು ಸರಿಯಾದ ಟೈಮ್ಗೆ ನನ್ನ ಹತ್ರ ಬಂದಿದೆ. ದುರಹಂಕಾರಿ ಭುವನ್, ನಿಮ್ಮ ಪತ್ರ ನೋಡಿ ನಗು ಬಂತು ನನಗೆ. ನೀನು ನನಗೆ ಈ ಪತ್ರ ಬರೆದು ಮರಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವತ್ತಿಗೂ ನೀವು ಸುಧಾರಿಸೋದಿಲ್ಲ ಅನ್ನೋದು ನನಗೆ ಅರ್ಥ ಆಗಿದೆ. ನಿಮಗೆ ಬರೀ ದುಡ್ಡೇ ಮುಖ್ಯ. ಸೊಕ್ಕು ಸೇಡು ದ್ವೇಷಗಳಲ್ಲೇ ಮುಳುಗೋಗಿದ್ದೀರಿ ನೀವು. ನಿಮ್ಮಂಥವ್ರ ಕ್ಷಮೆ ಕೇಳಿದ್ರು ಏನು ಪ್ರಯೋಜನ ಇಲ್ಲ. ನೀವು ಮನುಷ್ಯರೇ ಅಲ್ಲ, ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ನಿಮ್ಮಂಥವ್ರ ಜೊತೆಗೆ ಬದುಕೋ ಪರಿಸ್ಥಿತಿ ಬಂದಿರೋದು ನನ್ನ ದುರಂತ. ಏನೋ ಮನೆಯಲ್ಲಿ 4 ಜನರ ಎದುರಿಗೆ ನಗ್ತಾ ಓಡಾಡ್ತೀನಿ, ಅದು ಅನಿವಾರ್ಯ. ಇರಲಿ, ಇನ್ನೂ ಏನೇನೋ ಹೇಳೋದಿದೆ, ಎಲ್ಲ ಈಗಲೇ ಬೇಡ. ಇನ್ನು ಮೇಲೆ ನನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡಬೇಡಿ. ನಾನು ಖಂಡಿತ ಮಾತಾಡ್ಸಲ್ಲ ನಿಮ್ಮನ್ನು. ನಿಮ್ಮ ದುರಹಂಕಾರ ನಿಮ್ಮನ್ನು ಒಂದಲ್ಲ ಒಂದು ದಿನ ತಿನ್ನತ್ತೆ. ನೋಡ್ತಾ ಇರಿ, ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಾ ಇದೆ ನನಗೆ. ಶ್ರದ್ಧಾ,
ಶ್ರದ್ಧಾ ಎಷ್ಟೊತ್ತಿಗೆ ಪತ್ರ ಓದಿರ್ತಾಳೆ? ಅವಳಗೊಳೆ ಬಂದು ಮಾತಾಡಿಸ್ತಾಳೋ ಅಥವಾ ಹೊಸ್ತಾಗೇನಾದ್ರೂ ನಕಾರ ಮಾಡ್ತಾಳೋ ಅದೇನೇ ಇರಲಿ, ನಾನಂತೂ ಪ್ರಾಮಾಣಿಕವಾಗಿ ನನಗೇನು ಅನಿಸಿದೆ ಅದನ್ನು ಬರೆದಿದ್ದೀನಿ. ಶ್ರದ್ಧಾ ಒಪ್ಕೊಂಡೆ ಒಪ್ಕೋತಾಳೆ. ತುಂಬಾ ಖುಷಿ ಆಗ್ತಾ ಇರ್ಬೇಕಲ್ಲ ಭುವನ್ ನಿಂಗೆ. ಆಗ್ಲಿ ಆಗ್ಲಿ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನೀನೆಲ್ಲ ಆಸೆನೂ ಮಣ್ಪಾಲಾಗುತ್ತೆ, ನೋಡ್ತಾ ಇರು. ಅದೇನಾಗುತ್ತೆ ನೋಡೋಣ. ಉತ್ತರ ಬಂದಿರತ್ತಾ? ಎಲ್ಲಿದ್ದಾಳೆ? ಪತ್ರಕ್ಕೆ ಪತ್ರನೇ ಉತ್ತರನ? ಗುಡ್, ವೆರಿ ಗುಡ್. ದುರಹಂಕಾರಿ ಭುವನ್, ನಿನ್ ಪತ್ರ ನೋಡಿ ನಗು ಬಂತು ನಂಗೆ. ನೀನ್ ನಂಗೆ ಈ ಪತ್ರ ಬರೆದು ಮರಳು ಮಾಡೋಕೆ ಸಾಧ್ಯ ಇಲ್ಲ. ಯಾವತ್ತಿಗೂ ನೀವು ಸುಧಾರಿಸೋದಿಲ್ಲ ಅನ್ನೋದು ನನಗೆ ಅರ್ಥ ಆಗಿದೆ. ನಿಮಗೆ ಬರೀ ದುಡ್ಡೇ ಮುಖ್ಯ, ಸೊಕ್ಕು ಸೇಡು ದ್ವೇಷಗಳಲ್ಲೇ ಮುಳುಗ್ ಹೋಗಿದ್ದೀರಿ ನೀವು. ನಿಮ್ಮಂಥವ್ರಿಗೆ ಕ್ಷಮೆ ಕೇಳಿದ್ರು ಏನು ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ. ಯಾಕೆಂದರೆ ನಿಮ್ಮ ಕ್ಷಮೆಯಲ್ಲಿ ಪ್ರೀತಿ ಇರಲ್ಲ, ಅಹಂಕಾರನೇ ತುಂಬಿರುತ್ತೆ. ನೀವು ಮನುಷ್ಯರೇ ಅಲ್ಲ, ಮನುಷ್ಯರ ರೂಪದಲ್ಲಿರೋ ರಾಕ್ಷಸ. ನಿಮ್ಮಂಥವ್ರ ಜೊತೆಗೆ ಬದುಕೋ ಪರಿಸ್ಥಿತಿ ಬಂದಿರೋದು ನನ್ನ ದುರಂತ. ಏನು, ಮನೆಯ ನಾಲ್ಕು ಜನರ ಎದುರಿಗೆ ನಗ್ನಗ್ತಾ ಓಡಾಡ್ತೀನಿ, ಅದು ಅನಿವಾರ್ಯ. ಇರ್ಲಿ, ಇನ್ನೂ ಏನೇನೋ ಹೇಳೋದಿದೆ, ಎಲ್ಲ ಈಗಲೇ ಬೇಡ. ಇನ್ಮೇಲೆ ನನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡಬೇಡಿ, ನಾನು ಖಂಡಿತ ಮಾತಾಡ್ಸಲ್ಲ ನಿಮ್ಮನ್ನ. ನಿಮ್ಮ ದುರಹಂಕಾರ ನಿಮ್ಮನ್ನ ಒಂದಲ್ಲ ಒಂದು ದಿನ ತಿನ್ನುತ್ತೆ. ನೋಡ್ತಾ ಇರಿ, ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ ನನಗೆ. ಶ್ರದ್ಧಾ, ನೀನ್ ಇದ್ರೆ ಊಟ ಬರ್ತೀಯ? ಏನಾಗ್ತಿದೆ ನನಗೆ? ನಾನು ರಾಕ್ಷಸ ದುರಂಕಾರಿ? ಇಷ್ಟೆಲ್ಲ ಕ್ಷಮೆ ಕೇಳಿದ ಮೇಲೆ ನನಗೆ ಸಿಕ್ಕಿದ ಈ ಬೆಲೆನ? ಬಾಣ ಎಲ್ಲಿ ತಾಗ್ಬೇಕೋ ಅಲ್ಲೇ ತಾಗಿರೋ ಹಾಗಿದೆ. ಪಾಪ ಸದ್ದ.
ಎಲ್ಲಿ ಭುವನ್? ಇಷ್ಟೊತ್ತಿಗೆ ನನ್ನ ಪತ್ರ ಓದಿರ್ತಾರೆ, ಅದೇನಂದ್ಕೋತಾರೋ ಏನೋ. ನಗ್ದೆ ಇದ್ರೆ ಸಾಕು, ಪೆದ್ದಾಗೇನು ಬರ್ದಿಲ್ಲ ನಾನು. ಅರೆ, ನನ್ನ ಪತ್ರ ಎಲ್ಲಿ ಹೋಯ್ತು ಅಂದ್ರೆ ನನ್ ಲೆಟರ್ ಓದಿರೋದಂತೂ ಪಕ್ಕ ಅನ್ನಂಗಾಯ್ತು. ಮತ್ ಎಲ್ಲಿ ಹೋಗ್ಬಿಟ್ರು ಇವ್ರು? ಅಜ್ಜಿ ಅಜ್ಜಿ, ಭುವನ್ ಎಲ್ಲಿದ್ದಾರೆ ನೋಡಿದ್ರ? ಈಗ ತಾನೆ ಎಲ್ಲ ಹೊರಗಡೆ ಹೋದ್ನಮ್ಮ. ಯಾಕೆ, ಏನಾಯ್ತು? ಏನಿಲ್ಲ ಅಜ್ಜಿ, ಎಲ್ಲಿ ಹೋದ್ರು ಅಂತ ಕೇಳಿದೆ ಅಷ್ಟೇ. ಅದು ಏನೋ ಹೇಳೋದಿತ್ತು, ಫೋನ್ ಮಾಡ್ತೀನಿ ಬಿಡಿ, ಪರವಾಗಿಲ್ಲ. ಸರಿನಮ್ಮ. ಇಷ್ಟು ಬೇಗ ಎಲ್ಲಿ ಹೋಗ್ಬಿಟ್ರು? ನನಗೆ ದುರಂಕರ ಅಂದ್ಕೊಂಡಿದ್ದಲ್ಲ ಅವಳು, ಛೇ, ಅಷ್ಟು ಪ್ರೀತಿಲಿ ಪತ್ರ ಬರೆದ್ರೆ ಎಂತ ಅಹಂಕಾರ ಅವಳಿಗೆ. ಏನೋ ಪ್ರೀತಿಲಿ ಕಾಡಿಸ್ತಾ ಇದ್ದಾಳೆ, ಸುಮ್ಮನೆ ತಮಾಷೆ ಅಂದ್ಕೊಂಡ್ರೆ ಈ ಥರ ಮಾಡೋದು ನನಗೊಂದು ತೋರುವ ಇಲ್ಲ. ಛೇ, ಬಿಡಲ್ಲ ನಾನು. ಇಷ್ಟು ದಿನ ಏನೋ ಅಂದ್ಕೊಂಡಿದ್ದೆ, ಆದ್ರೆ ಅದೆಲ್ಲ ಸುಳ್ಳಾಗೋಯ್ತು. ನಂಬೋಕೆ ಆಗ್ತಾ ಇಲ್ಲ ನನಗೆ. ಇಂಥ ಉತ್ತರ ಕೊಡ್ತಾಳೆ ಅವಳು ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು. ಪತ್ರ ಮಾತ್ರ ಇದೆ, ನಾನ್ ಬರ್ದಿರೋ ಪತ್ರ ಎಲ್ಲಿ? ಅಲ್ಲ, ಎಲ್ಲಿಗೆ ಹೋದ್ರು ಇವ್ರು? ಒಳ್ಳೆ ಆಸಾಮಿನಪ್ಪ, ಒಂದು ಕ್ಷಣ ಇಲ್ಲಿದ್ರೆ ಮತ್ತೊಂದ್ ಗಳಿಗೆ ಇನ್ನೆಲ್ಲೋ ಇರ್ತಾರೆ. ಇಷ್ಟೆಲ್ಲ ಪ್ರೀತಿಯಿಂದ ಉತ್ತರ ಬರ್ದಿಟ್ರೆ ಏನು ಹೇಳ್ದೆ ಹಾಗೆ ಹೋದ್ರಲ್ಲ. ಒಂದ್ ವೇಳೆ ನನ್ ಮೇಲೆ ಸೇಡೇನಾದ್ರೂ ತೀರ್ಸ್ಕೋತಾ ಇದಾರ? ಆಹಾ, ಒಳ್ಳೆ ಕಷ್ಟಕ್ಕೆ ಬಂತಲ್ಲಪ್ಪ ಇದು. ಅದೇನೇ ಆಗ್ಲಿ, ನಾನೇ ಕಾಲ್ ಮಾಡ್ತೀನಿ. ಈ ಕಣ್ಣ ಮುಚ್ಚಾಲೆ ಆಟ ಎಲ್ಲ ಸಾಕು. ಅರೆ, ನನ್ ಫೋನ್ ಯಾಕೆ ಕಟ್ ಮಾಡ್ತಾ ಇದಾರೆ ಇವರು? ಇಷ್ಟೊಂದು ಬ್ಯುಸಿ ಆಗೋ ಕೆಲಸ, ಅದೇನ್ ಬಂತಪ್ಪ ಸಡನ್ ಆಗಿ? 5 ನಿಮಿಷದಲ್ಲಿ ಮಾಯ ಆಗೋಷ್ಟು, ಒಂದ್ ಕಾಲ್ ಕೂಡ ಪಿಕ್ ಮಾಡಕ್ ಆಗದೆ ಇರೋಷ್ಟು. ಎಲ್ಲಿಗೆ ಹೋದ್ರಿ ಇವರು? ಇರ್ಲಿ ಇರ್ಲಿ, ಎಲ್ಲಿಗಾದ್ರೂ ಹೋಗ್ಲಿ, ವಾಪಸ್ ಇಲ್ಲಿಗೆ ಬರ್ಲೇಬೇಕು. ಬನ್ನಿ ಬನ್ನಿ.